ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಡಿಕೆ ಕೇಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್, ಆ ಅಧಿಕಾರಿಯ ಫೋನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಕ್ ಅಂಡ್ ಶೇಕ್. ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಡಿಕೆಶಿಯ ಬೇನಾಮಿನ, ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮನ ಬಳಿ ಇದೆಯಾ ಡಿಕೆಯ ಖಜಾನೆ? ಇಡಿ ಮುಂದೆ ಲಕ್ಷ್ಮಿ ಬಾಯ್ ಬಿಟ್ರೆ ಬಂಡೆ ಗತಿ ಏನು? ಇದೇ ಹೊತ್ತಿನ ವಿಶೇಷ ಲಕ್ಷ್ಮಿ ಕಂಟಕ. ಕನಕಪುರ ಬಂಡೆಗೆ ನ್ಯಾಯಾಂಗ ಬಂಧನವಾಗಿದೆ. ಇಷ್ಟು ದಿನ ಇಡಿ ವಶದಲ್ಲಿದ್ದ ಡಿಕೆ ಈಗ ಜೈಲು ಸೇರಬೇಕಾಗಿದೆ. ಬೆಂಬಿಡದೆ ಬೆನ್ನತ್ತಿರುವ ಇಡಿ ಅಧಿಕಾರಿಗಳು ಈಗ ಡಿಕೆ ಆಪ್ತರಿಗೂ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಇಡಿ ವಿಚಾರಣೆಗೆ ಕರೀತಾ ಇದ್ದಾರೆ. ಈಗ ಡಿಕೆಶಿ ಆಪ್ತರಲ್ಲಿ ನಮಗೆ ಯಾವಾಗ ಸಮನ್ಸ್ ಬರುತ್ತೆ ಅಂತ ಭಯದಲ್ಲಿದ್ದಾರೆ. ಇನ್ನು ಡಿಕೆಶಿಯ ಪರಮಾಪ್ತ ಶಾಸಕಿಯೊಬ್ಬರನ್ನ ಇಡಿ ವಿಚಾರಣೆಗೆ ಕರೆದಿದೆ. ಅದು ಬೇರೆ ಯಾರೂ ಅಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್. ಇಡಿ ಅವರನ್ನ ಕರೆದಿದ್ದು ಯಾಕೆ, ಡಿಕೆ ಕೇಸ್ನಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇರೋದು ಯಾಕೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡಿಕೆಶಿ ಆಪ್ತರಿಗೆ ಶುರುವಾಯಿತು ಟೆನ್ಷನ್. ಇಡಿ ವಶದಲ್ಲಿದ್ಯಂತೆ ಮಹತ್ವದ ದಾಖಲೆ. ಡಿಕೆಶಿಗೆ ತಾತ್ಕಾಲಿಕ ರಿಲೀಫ್ ಅಷ್ಟೇ ಸಿಕ್ಕಿದೆ. ಇಷ್ಟು ದಿನ ಇಡಿ ವಶದಲ್ಲಿದ್ದ ಡಿಕೆಶಿಯನ್ನ ನ್ಯಾಯಾಂಗ ಬಂಧನ ಕುಪ್ಪಿಸಿದೆ. ಆದ್ರೆ ಜೈಲಿನ ಬದಲು ಅವರ ಆರೋಗ್ಯ ದೃಷ್ಟಿಯಿಂದ ಆಸ್ಪತ್ರೆಗೆ ಸೂಚಿಸಿದೆ. ಹಾಗಾಗಿ ಸದ್ಯಕ್ಕೆ ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಂಡಂತಾಗಿದೆ. ಬೇಲ್ ಇವತ್ತು ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ಗೆ ನಿರಾಸೆಯಾಗಿದೆ. ಬುಧವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಲ್ಲಿವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತೆ ಕೋರ್ಟ್ ಆದೇಶ ಕೊಟ್ಟಿದೆ. ಆದ್ರೆ ಡಿಕೆ ಶಿವ ಆಪ್ತರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ಈಗ ಡಿಕೆ ಆಪ್ತರೊಬ್ಬರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದೆ. ಡಿಕೆ ಕೇಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್, ಆ ಅಧಿಕಾರಿಯ ಫೋನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಕ್ ಅಂಡ್ ಶೇಕ್. ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಡಿಕೆಶಿಯ ಬೇನಾಮಿನ, ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮನ ಬಳಿ ಇದೆಯಾ ಡಿಕೆಯ ಖಜಾನೆ? ಇಡಿ ಮುಂದೆ ಲಕ್ಷ್ಮಿ ಬಾಯ್ ಬಿಟ್ರೆ ಬಂಡೆ ಗತಿಯೇನು? ಡಿಕೆಶಿ ಇಡಿ ಬೋನಿಗೆ ಬೆದ್ದಾಗಿನಿಂದ ಅವರ ಆಪ್ತರಲ್ಲಿ ತಳಮಳ ಶುರುವಾಗಿತ್ತು. ಯಾಕಂದ್ರೆ ಒಬ್ಬರಾದ ನಂತರ ಒಬ್ರು ಅನ್ನೋ ರೀತಿ ಡಿಕೆಶಿ ಆಪ್ತರಿಗೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡುತ್ತಾ ಬಂದಿದೆ. ಈಗ ಮತ್ತೊಬ್ಬ ಪ್ರಭಾವಿ ಶಾಸಕಿಗೆ ಸಮನ್ಸ್ ಕೊಡಲಾಗಿದೆ. ಡಿಕೆಶಿ ಪಾಳೆಯದಲ್ಲಿ ಗುರುತಿಸಿಕೊಂಡಿರುವ ಡಿಕೆಶಿಯ ಆಪ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಇಡಿಯಿಂದ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಬಂದಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಸಮನ್ಸ್ ಬಂದಿರೋದು ನಿಜ, ಭೇಟಿಯಾಗಿ ಸಾಕ್ಷಿಯಾಗಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 19ರಂದು ಹಾಜರಾಗಲು ನೋಟಿಸ್ ಕೊಟ್ಟಿದ್ರು. ಸೆಪ್ಟೆಂಬರ್ 19ರಂದು ವಿಚಾರಣೆಗೆ ಹಾಜರಾಗ್ತಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಡಿಕೆಶಿ ಆಪ್ತರ ಬೇಟೆ ಶುರುವಾಗಿದೆ ಅನ್ನೋ ಹಾಗಾಗಿದೆ. 14ನೇ ತಾರೀಕಿಗೆ ಕೊಟ್ಟಿದ್ರು, 14ನೇ ತಾರೀಕಿಗೆ ಹೋಗೋಕ್ಕಾಗಲಿಲ್ಲ, ಇನ್ನೊಂದು ಡೇಟನ್ನು ಕೊಡಿ ಅಂತ ಕೇಳಿದೆ. ಲೇಡಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗದೆ ಬೇರೆ ಕಡೆ ಮಾಡಿ ಅಂತ ಎಕ್ಸೆಂಪ್ಷನ್ ಕೇಳಿದ್ದೆ. ಸೊ ಮತ್ತೆ 19ಕ್ಕೆ ಕರೆದಿದ್ದಾರೆ. ಅಲ್ಲಿ ಡೆಲ್ಲಿಗೆ ಹೋಗೋದಾಗುತ್ತೋ ಅಥವಾ ಅವರೇ ಬ್ಯಾಂಗ್ಳೂರ್ನಲ್ಲೋ ಅಥವಾ ಬೆಳಗಾಂ ಬಂದ್ ಮಾಡ್ತಾರೋ ನೋಡು. ಮೇಡಮ್, ಈಗ ಏನು ಸಾಕ್ಷಿಯಾಗಿ ಹೇಳಿಕೆ ಕೊಡಿ ಅನ್ನೋಂಥ ಅಧಿಕಾರಿಗಳು ಹೇಳಿದಾರಂತ, ಏನು ಮೇಡಮ್ ಅದು ಸಾಕ್ಷಿ ಅಂತಂದ್ರೆ? ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಅವ್ರು ಕರೆದಿದ್ದಾರೆ, ಹೋಗಿ ನೋಡೋಣ ಏನು ಎಂತ ಅಂತ ಹೇಳಿ. ಅದೇ ಮೇಡಮ್, ಸಾಕ್ಷಿ ಆಧಾರವಾಗಿ ಕೊಡಿ ಅಂತ ಹೇಳಿದೆ, ಅದೇನಂತ ಅದ್ರ ಸಂಬಂಧ ಬಗ್ಗೆ ಗೊತ್ತಿಲ್ಲ. ಇನ್ನು ನಾನು ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಬೇಕು, ಅಕೌಂಟೆಂಟ್ ಹತ್ರ ಮಾತಾಡಬೇಕು. ಅವ್ರು ಕರೆದಿದ್ದಾರೆ, ಲಾಗೆ ಗೌರವ ಕೊಡ್ತೀವಿ, ಹೋಗಿ ಮಾತಾಡ. ಈ ವಿಚಾರವಾಗಿ ನೀವು ನಿಮ್ಮ ವಕೀಲರ ಜೊತೆ ಮಾತನಾಡಿದಾರೆ, ಕಾನೂನು ತಜ್ಞರ ಜೊತೆ? ಈಗ ಮಾತಾಡಬೇಕು, ಮೊನ್ನೆ ಮಾತಾಡಿದ್ದೆ, ಇನ್ನು ಮತ್ತೆ ಮಾತಾಡ್ತೀನಿ. ಮೇಡಮ್, ಈಗ ನಿಮ್ಮ ಸಹೋದರವ್ರಿಗೂ ಕೂಡ ಸಮನ್ಸ್ ನೀಡಿದ್ರೆ ಅನ್ನೋ ಮಾಹಿತಿ ಇದೆ? ಆ ರೀತಿ ಇಲ್ಲ, ಬೇನಾಮಿ ಆಸ್ತಿ ಸಹೋದರ ಹೆಸರಲ್ಲಿ ಇತ್ತು ಅನ್ನೋ ಮಾತಿದೆ. ಟ್ರಬಲ್ ಶೂಟರ್ಗೆ ಲಕ್ಷ್ಮಿ ಸಹೋದರ ಬೇನಾಮಿದಾರ. ಶಾಸಕಿ ತಮ್ಮನ್ನ ಹೆಸರಲ್ಲೂ ಬೇನಾಮಿ ಮಾಡಿದ್ರ ಡಿಕೆಶಿ? ಡಿಕೆ ಶಿವಕುಮಾರ್ ಇಡಿ ಬೋನಿಗೆ ಬಿದ್ದಾಗ ಹೇಗಾದ್ರೂ ಮಾಡಿ ಹೊರಗೆ ಬರ್ತಾರೆ ಅಂತ ಎಲ್ರು ಅಂದ್ಕೊಂಡಿದ್ರು. ಇನ್ನು ಆಪ್ತರಿಗಂತೂ ಡಿಕೆ ಮೇಲೆ ಎನ್ನಿಲ್ಲದ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಯಾವಾಗ ಡಿಕೆ ತಗಲಾಕೊಂಡ್ರೋ ಆಪ್ತರಿಗೆ ನಡುಕ ಶುರುವಾಗಿತ್ತು. ಅದು ಒಬ್ಬರಾದ ಮೇಲೆ ಒಬ್ರಿಗೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡ್ತಾ ಇತ್ತು. ಅಲ್ಲಿಗೆ ಓಹ್, ನಮಗೂ ಇದಕ್ಕೂ ತಪ್ಪಿದ್ದಲ್ಲ ಅನ್ನೋ ಯೋಚನೆ ಎಲ್ಲರಲ್ಲೂ ಶುರುವಾಗಿತ್ತು ಅನ್ಸತ್ತೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರನ್ನ ವಿಚಾರಣೆಗೆ ಕರೆದಿರುವ ಇಡಿ ಹಲವು ದಾಖಲೆಗಳನ್ನ ಕ್ರೋಢೀಕರಿಸಿದ್ಯಂತೆ. ಡಿಕೆ ಬೇನಾಮಿ ಆಸ್ತಿಗಳ ಮೇಲೆ ತೀವ್ರ ತಪಾಸಣೆ ಮಾಡ್ತಾ ಇರೋ ಇಡಿ ಯಾರ್ಯಾರ ಹೆಸರಲ್ಲಿ ಬೇನಾಮಿ ಇದೆ ಅನ್ನೋ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರಂತೆ.
ಅದರ ಭಾಗವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಇಡಿ ಪ್ರಕಾರ 800 ಕೋಟಿ ಬೇನಾಮಿ ಆಸ್ತಿ. ಲಕ್ಷ್ಮಿ ತಮ್ಮನ ಹೆಸರಲ್ಲಿ ಡಿಕೆಶಿ ಬೇನಾಮಿ ಆಸ್ತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿ ಆಪ್ತೆ, ಈಕೆಯ ತಮ್ಮನ ಹೆಸರಲ್ಲಿ ಬೇನಾಮಿ ಆಸ್ತಿಯನ್ನ ಡಿಕೆಶಿ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ಈ ಬಗ್ಗೆ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದರ ವಿಚಾರಣೆಯ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋಟಿಸ್ ಕೊಡಲಾಗಿದೆ ಅನ್ನಲಾಗ್ತಾ ಇದೆ. ಡಿಕೆಶಿಗೆ ಮಾತ್ರ ಅಲ್ಲ, ಅವರ ಆಪ್ತರಿಗೆ ಈಗ ಇಡಿ ಬಲೆ ಬೀಸಿದೆ. ಅದರಲ್ಲಿ ಈಗ ಪರಮಾಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರ್ಕೊಂಡಿದ್ದಾರೆ. ಇಡಿ ಅಧಿಕಾರಿಗಳ ಪ್ರಕಾರ ಡಿಕೆಶಿಯದ್ದು 800 ಕೋಟಿ ಬೇನಾಮಿ ಆಸ್ತಿ ಎನ್ನಲಾಗ್ತಾ ಇದೆ. ಆ ಬೇನಾಮಿ ಆಸ್ತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನ ಹೆಸರಲ್ಲಿ ಎಷ್ಟಿದೆ ಅನ್ನೋದು ಇಡಿ ತನಿಖೆ ಬಳಿಕವಷ್ಟೇ ಬಯಲಾಗಬೇಕಿದೆ. ಇನ್ನು ಇಡಿ ಬೇನಾಮಿ ಆಸ್ತಿ ವಿಚಾರವಾಗಿ ಮೊದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಮನ್ಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತ ಹೇಳಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನಿಗೂ ಡಿಕೆ ಶಿವಕುಮಾರ್ಗೂ ಏನ್ ಸಂಬಂಧ? ಡಿಕೆ ಶಿವಕುಮಾರ್ ನಂಬುವಷ್ಟು ನಂಬಿಕಸ್ಥನ ಆ ವ್ಯಕ್ತಿ? ಆ ನಂಬಿಕೆಯಿಂದಲೇ ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿ ಮಾಡಿದ್ರ? ಆಸ್ತಿ ಮಾಡಿದ್ರೆ ಎಷ್ಟು ಮಾಡಿದ್ದಾರೆ ಅದನ್ನು ಕೂಡ ಬೆನ್ ಹತ್ತಿದೆ ಇಡಿ ಅಧಿಕಾರಿಗಳ ತಂಡ. ಅದರ ಆರಂಭಿಕವಾಗಿ ಲಕ್ಷ್ಮಿಗೆ ಕಂಟಕವಾಗಲಿದ್ಯಂತೆ ಇಡಿ. ಕಳೆದ 10 ವರ್ಷಗಳಿಂದ ಡಿಕೆಶಿಗೆ ಚಂದ್ರಾಜು ಬೇನಾಮಿಯಾಗಿದ್ದಾರೆ ಅನ್ನೋ ಅನುಮಾನ ಇಡಿಗೆ ಬಂದಿದೆಯಂತೆ. ಆ ಬಗ್ಗೆ ಮಾಹಿತಿಯನ್ನ ಇಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರನ್ನ ವಿಚಾರಣೆ ಕರೆದಿದ್ದಾರೆ ಅನ್ನಲಾಗ್ತಾ ಇದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಂಪನಿಯ ಜೊತೆಗೆ ಡಿಕೆಶಿ ವ್ಯವಹಾರಿಕ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅನ್ನಲಾಗ್ತಾ ಇದೆ. ಆ ಬಗ್ಗೆ ಪಣಜಿ ಐಟಿ ಅಧಿಕಾರಿಗಳಿಂದ ಇಡಿ ದಾಖಲೆ ಸಂಗ್ರಹವನ್ನ ಮಾಡಿದ್ಯಂತೆ. ಯಾಕೆ ಪಣಜಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಪಣಜಿ ಐಟಿ ಟೀಮ್ ರೇಡ್ ಮಾಡಿ ಬೇನಾಮಿ ಆಸ್ತಿಯನ್ನ ಸೀಜ್ ಮಾಡಿದ್ರು. ಅದೇ ಅನುಮಾನದಲ್ಲಿ ಡಿಕೆಶಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನನ್ನ ಬೇನಾಮಿ ಮಾಡಿಕೊಂಡಿದ್ದಾರೆ ಅನ್ನೋ ಬಲವಾದ ಅನುಮಾನ ಇಡಿಗೆ ಇದೆಯಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರನ ಹೆಸರಲ್ಲಿ ಬೇನಾಮಿ ಆಸ್ತಿ ಇರೋ ಬಗೆಗಿನ ಅನುಮಾನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಐಟಿ ಸಂಗ್ರಹಿಸ್ತಾ ಇದೆಯಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರಾಜು ಅವರ ಹೆಸರಲ್ಲಿ ಬೇನಾಮಿ ಮಾಡಿರೋ ಬಗ್ಗೆ ಅನುಮಾನ ಇಡಿಗೆ ಬಂದಿದ್ದಾಗಿದೆಯಂತೆ. ಚಂದ್ರರಾಜುವಿನ ಜೊತೆ ವ್ಯವಹಾರಿಕ ಸಂಬಂಧ ಇಟ್ಕೊಂಡಿದ್ದ ಡಿಕೆಶಿ ಬೇನಾಮಿಯನ್ನ ಆತನ ಹೆಸರಲ್ಲೇ ಮಾಡಿದ್ದಾರೆ ಅನ್ನಲಾಗಿದೆ. ಇದೇ ವಿಚಾರಕ್ಕೆ ಮೊದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಇಡಿ ವಿಚಾರಣೆಗೆ ಕರೆಸಿಕೊಳ್ತಾ ಇದೆ. ಬೇನಾಮಿ ವ್ಯವಹಾರವೇ ಮುಳುವಾಗಿದ್ದು ಇಡಿ ಅಧಿಕಾರಿಗಳು ಡ್ರಿಲ್ ಮಾಡೋದಕ್ಕೆ ರೆಡಿಯಾಗಿದ್ದಾರಂತೆ. ಡಿಕೆಶಿ ವಿಚಾರಣೆಯ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಇಡಿ ಪ್ರಶ್ನೆ ಮಾಡಿದಾಗಲೇ ಡಿಕೆಶಿ ಶಾಕ್ ಆಗಿತ್ತು. 10 ವರ್ಷದ ವ್ಯವಹಾರಿಕ ಸಂಬಂಧ ಇದೆಯಂತೆ ಅನ್ನೋ ಪ್ರಶ್ನೆ ಕೇಳಿದ್ದ ಇಡಿ ಯಾರನ್ನು ಬಿಡಲ್ಲ ಅಂತ ಡಿಕೆ ಅಂದುಕೊಂಡಿದ್ರು ಅನ್ಸತ್ತೆ. ಆ ಪ್ರಶ್ನೆಗೆ ಡಿಕೆ, ಲಕ್ಷ್ಮೀ ಮತ್ತು ಸಹೋದರ ಚಂದ್ರರಾಜು ನನಗೆ ಪರಿಚಯ, ಚಂದ್ರರಾಜು ಜೊತೆ ನನಗೆ ಯಾವುದೇ ವ್ಯವಹಾರಿಕ ಸಂಬಂಧ ಇಲ್ಲ, ಆಗ ಕೇವಲ ನನಗೆ ಸ್ನೇಹಿತನಾಗಿದ್ದ ಅಂತ ಉತ್ತರ ಕೊಟ್ಟಿದ್ರಂತೆ. ಅದೇ ಈಗ ಡಿಕೆಶಿ ಅವರ ಹೆಸರಲ್ಲಿ ಇಟ್ಟಿದ್ದ ಬೇನಾಮಿ ಆಸ್ತಿ ವಿಚಾರಣೆಗೆ ಸಹಕಾರಿಯಾಗಿದೆ ಎನ್ನಲಾಗ್ತಾ ಇದೆ. ಪರಿಚಯ ಅನ್ನೋದನ್ನೇ ಇಟ್ಕೊಂಡು ಇಡಿ ತಲಾಶ್ ಮಾಡಿ ಬೇನಾಮಿಯ ಮಾಹಿತಿಯನ್ನ ಕಲೆ ಹಾಕಿದ್ಯಂತೆ. ಡಿಕೆ ಹೇಳಿಕೆಯಿಂದ ಲಕ್ಷ್ಮಿ ಹಾಗೂ ಸಹೋದರನಿಗೂ ಕಂಟಕ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇವರಿಬ್ಬರ ಬಗ್ಗೆ ಕೇಳಿದಾಗಲೇ ಡಿಕೆ ತಬ್ಬಿಬ್ಬಾಗಿದ್ರಂತೆ. ಅದೇ ಚಂದ್ರರಾಜು ಮೇಲೆ ಬೇನಾಮಿ ಅನುಮಾನ ಮೂಡೋದಕ್ಕೆ ಕಾರಣ ಆಗಿದ್ಯಂತೆ. ಸೆಪ್ಟೆಂಬರ್ 14ಕ್ಕೆ ಇಡಿ ವಿಚಾರಣೆಗೆ ಹಾಜರಾಗಬೇಕಿತ್ತಂತೆ ಲಕ್ಷ್ಮಿ. ಸೆಪ್ಟೆಂಬರ್ 19ರಂದು ಬರೋದಾಗಿ ಮನವಿ ಮಾಡಿದ್ದ ಶಾಸಕಿ 14ನೇ ತಾರೀಕಿಗೆ ಕೊಟ್ಟಿದ್ರು. 14ನೇ ತಾರೀಕಿಗೆ ಹೋಗೋಕ್ಕಾಗಲಿಲ್ಲ, ಇನ್ನೊಂದು ಡೇಟನ್ನು ಕೊಡಿ ಅಂತ ಕೇಳಿದೆ. ಲೇಡಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗದೆ ಬೇರೆ ಕಡೆ ಮಾಡಿ ಅಂತ ಎಕ್ಸಾಮ್ಷನ್ ಕೇಳಿದ್ದೆ. ಸೊ ಮತ್ತೆ 19ಕ್ಕೆ ಕರೆದಿದ್ದಾರೆ. ಅಲ್ಲಿ ಡೆಲ್ಲಿಗೆ ಹೋಗೋದಾಗುತ್ತೋ ಅಥವಾ ಅವರೇ ಬ್ಯಾಂಗ್ಳೂರ್ನಲ್ಲೂ ಅಥವಾ ಬೆಳಗಾಂ ಬಂದ್ ಮಾಡ್ತಾರೋ ನೋಡೋ. ಈಗ ಏನೋ ಸಾಕ್ಷಿಯಾಗಿ ಹೇಳಿಕೆ ಕೊಡಿ ಅನ್ನೋಂಥ ಅಧಿಕಾರಿಗಳು ಹೇಳಿದ್ರಂತ. ಏನು ಮೇಡಮ್ ಅದು ಸಾಕ್ಷಿ ಅಂತಂದ್ರೆ? ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಅವ್ರು ಕರೆದಿದ್ದಾರೆ, ಹೋಗಿ ನೋಡೋಣ ಏನು ಎಂತ ಅಂತ ಹೇಳಿ. ಅದೇ ಮೇಡಮ್ ಸಾಕ್ಷಿ ಆಧಾರವಾಗಿ ಕೊಡಿ ಅಂತ ಹೇಳಿದೆ, ಅದೇನಂತ ಗೊತ್ತಿಲ್ಲ. ಅದ್ರ ಸಂಬಂಧ ಬಗ್ಗೆ ಗೊತ್ತಿಲ್ಲ. ಇನ್ನು ನಾನು ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಬೇಕು, ಅಕೌಂಟೆಂಟ್ ಹತ್ರ ಮಾತಾಡಬೇಕು. ಅವ್ರು ಕರೆದಿದ್ದಾರೆ, ಲಾಗೆ ಗೌರವ ಕೊಡ್ತೀವಿ, ಹೋಗಿ ಮಾತಾಡ. ಈ ವಿಚಾರವಾಗಿ ನಿಮ್ಮ ವಕೀಲರ ಜೊತೆ ಮಾತನಾಡಿದ್ದಾರೆ, ಕಾನೂನು ತಜ್ಞರ ಜೊತೆ? ಈಗ ಮಾತಾಡಬೇಕು, ಮೊನ್ನೆ ಮಾತಾಡಿದ್ದೆ, ಇನ್ನು ಮತ್ತೆ ಮಾತಾಡ್ತೀನಿ. ಮೇಡಮ್ ಈಗ ನಿಮ್ಮ ಸಹೋದರವರಿಗೂ ಕೂಡ ಸಮನ್ಸ್ ನೀಡಿದ್ರೆ ಅನ್ನೋ ಮಾಹಿತಿ ಇದೆ? ಆ ರೀತಿ ಬೇನಾಮಿ ಆಸ್ತಿ ಸಹೋದರ ಹೆಸರಲ್ಲಿ ಇತ್ತು ಅನ್ನೋ ಮಾತಿದೆ? ಆ ರೀತಿ
ಹೌದು, ಈ ತಿಂಗಳ 14ರಂದೇ ವಿಚಾರಣೆಗೆ ಹಾಜರಾಗಿ ಅಂತ ಇಡಿ ಕರೆದಿತ್ತು. ಆದ್ರೆ ಅವತ್ತು ಬರೋದಕ್ಕಾಗಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮನವಿ ಮಾಡಿದ್ರಂತೆ. ಅದಕ್ಕಾಗಿ 19ಕ್ಕೆ ವಿಚಾರಣೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಜರಾಗ್ತಾ ಇದ್ದಾರೆ. ಒಟ್ಟಾರೆ ಡಿ ಕೆ ಶಿ ಜೊತೆಗೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಅವರ ತಮ್ಮನ ಹೆಸರಲ್ಲಿ ಡಿ ಕೆ ಶಿ ಬೇನಾಮಿ ಆಸ್ತಿ ಇಟ್ಟಿದ್ದಾರೆ ಎನ್ನುವ ಬಲವಾದ ಅನುಮಾನದ ಹಿನ್ನೆಲೆಯಲ್ಲಿ ಡ್ರಿಲ್ ಮಾಡೋದಕ್ಕೆ ಇಡಿ ನಿರ್ಧಾರ ಮಾಡಿದೆ. ಈಗಾಗಲೇ ಬೇನಾಮಿ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕೇಳಬೇಕಾದ ಪ್ರಶ್ನೆಗಳನ್ನ ಸಿದ್ಧಪಡಿಸಿದ್ಯಂತೆ. ಡಿ ಕೆ ಹೇಳಿಕೆಗೂ ಲಕ್ಷ್ಮಿ ಹೇಳಿಕೆಗೂ ತದ್ವಿರುದ್ಧವಾಗಿ ಬಂದ್ರೆ ಡಿ ಕೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಗಾಕೊಳ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಡಿ ಕೆ ಶಿಯ ಬೇನಾಮಿಯಾಗಿದ್ದಾರೆ ಅನ್ನೋ ಆರೋಪ ಮಾಡಿರೋ ಇಡಿ ಸಮನ್ಸ್ ಕೊಟ್ಟಿದೆ. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ನಿಜಕ್ಕೂ ಡಿ ಕೆ ಶಿ ಬೇನಾಮಿನ? ಈ ಕಾರಣಕ್ಕಾಗಿಯೇ ಡಿ ಕೆ ಶಿ ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದ, ಆ ಬಗ್ಗೆ ಹೇಳ್ತೀವಿ ಕೇಳಿ. ಈ ಕಾರಣಕ್ಕಾಗಿ ಬೆಳಗಾವಿ ಎಂಟ್ರಿ ಕೊಟ್ಟಿದ್ದ ಡಿ ಕೆ ಸಾಹುಕಾರ್ಯದರು ಗುದ್ದಾಡಿ ಗೆದ್ದಿದ್ದು ಈ ಕಾರಣಕ್ಕ. ಇಡಿ ಸಮನ್ಸ್ ಕೊಡೋವರೆಗೂ ಡಿ ಕೆ ಶಿ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮನ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿರೋದು ಈ ಮೂವರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಡಿ ಕೆ ಯನ್ನ ಕಸ್ಟಡಿಗೆ ತಗೋಬೇಕು ಇಲ್ಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದ ಇಡಿಗೆ ನಾನಾ ಸಾಕ್ಷಿಗಳು ಸಿಕ್ಕಿದೆ. 143 ಕೋಟಿ ಅಕ್ರಮ ಹಣ ಸಿಕ್ಕಿದೆ, 200 ಕೋಟಿ ಅಕ್ರಮ ವರ್ಗಾವಣೆ ಹಣ, 20 ಖಾತೆ ಅಂತೆಲ್ಲ ಲಾ ಪಾಯಿಂಟ್ಗಳನ್ನ ಹಾಕಿತ್ತು. ಇದೆಲ್ಲದರ ಜೊತೆಗೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಫೋನ್ ಕಾಲ್ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಹೇಳಿತ್ತು. ಇಡಿ ಅಧಿಕಾರಿಗಳ ಮಾತು ಕೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಶೇಕ್ ಆಗಿದ್ರು. ಅದಾಗಲೇ ತಿಳಿದಿದ್ದು ಶಾಸಕಿ ಸಹೋದರ ಡಿ ಕೆ ಶಿಯ ಬೇನಾಮಿ ಅನ್ನೋದು. ಆದ್ರೆ ಈಗ ಪಾಯಿಂಟ್ ಏನಪ್ಪ ಅಂದ್ರೆ, ನಿಮಗೆಲ್ಲ ನೆನಪಿರ್ಬೋದು ಬೆಳಗಾವಿ ಕಿಚ್ಚು ದೋಸ್ತಿ ಸರ್ಕಾರವನ್ನ ಹೆಂಗ ಪತನ ಮಾಡ್ತು ಅಂತ. ಅದಕ್ಕೆ ಕಾರಣವಾಗಿದೆ ರಮೇಶ್ ಜಾರಕಿಹೊಳಿ. ಸಾಹುಕಾರ್ ಸೇಡು ದೋಸ್ತಿ ಬಂಧವನ್ನ ಕಡಿದು ಬೀಳುವಂತೆ ಮಾಡಿತ್ತು. ಈ ರೀತಿ ರಮೇಶ್ ಜಾರಕಿಹೊಳಿ ವಿಷ ಕಾರೋದಕ್ಕೆ ಕಾರಣವಾಗಿದ್ದು ಇದೇ ಡಿ ಕೆ ಶಿವಕುಮಾರ್. ಹೌದು, ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತಾನೆ ಕರೆಸ್ಕೊಳ್ಳೋ ಡಿ ಕೆ ಶಿ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದೆ ಇಷ್ಟಕ್ಕೆಲ್ಲ ಕಾರಣ ಆಗಿತ್ತು. ಡಿ ಕೆ ಶಿ ಅನ್ ಸುಖಾ ಸುಮ್ಮನೆ ಬೆಳಗಾವಿ ರಾಜಕೀಯಕ್ಕೆ ಕಾಲಿಟ್ಟಿರಲಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆ ಶಿಗೆ ಫೋನ್ ಮಾಡಿ ಟ್ರಬಲ್ ಹೇಳ್ಕೊಂಡಿದ್ರು. ತತ್ಕ್ಷಣವೇ ಬೆಳಗಾವಿ ರಾಜಕೀಯಕ್ಕೆ ಧುಮ್ಕಿದ್ರು ಡಿ ಕೆ ಶಿ. ಅದೇನ್ ದೊಡ್ಡ ಮಟ್ಟದ ಚುನಾವಣೆ ಕೂಡ ಅಲ್ಲ, PLD ಅನ್ನೋ ಬ್ಯಾಂಕ್ ಚುನಾವಣೆ ಅಷ್ಟೇ. ಆ ಚುನಾವಣೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ರಮೇಶ್ ಜಾರಕಿಹೊಳಿಯ ಪ್ರತಿಷ್ಠೆಯಾಗಿತ್ತು. ಈ ಕದನದಲ್ಲಿ ನಾನು ಸೋಲಬಾರದು ಅನ್ನೋದು ಲಕ್ಷ್ಮಿ ಶಪಥವಾಗಿತ್ತು. ಹಾಗಾಗಿ ಆ ಬೆಳಗಾವಿ ಪಾಲಿಟಿಕ್ಸ್ಗೆ ಟ್ರಬಲ್ ಶೂಟರ್ ಎಂಟ್ರಿ ಆಗಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಎಷ್ಟೇ ಆಗ್ಲಿ ಡಿ ಕೆ ಶಿಯ ಆಪ್ತರಿಗೆ ಟ್ರಬಲ್ ಬಂದಾಗ ಎದೆ ಕೊಟ್ಟು ನಿಂತು ಸಮಸ್ಯೆ ಪರಿಹರಿಸುವಲ್ಲಿ ಡಿ ಕೆ ಶಿ ಸದಾ ಮುಂದಿರ್ತಾರೆ. ಇದು ಕೂಡ ಹಾಗೆ ಅನ್ನೋದು ಅವತ್ತು ಎಲ್ಲರೂ ಹಾಕಿದ ಲೆಕ್ಕಾಚಾರ ಆಗಿತ್ತು. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ ಡಿ ಕೆ ಶಿಯ ಅಸಲಿ ಲೆಕ್ಕಾಚಾರ ಶಾಸಕಿ ಸಹೋದರ ಇವರ ಬೇನಾಮಿಯಾಗಿದ್ದ ಅನ್ನೋ ಅನುಮಾನ ಈಗ ಕಾಡಲು ಆರಂಭ ಆಗಿದೆ. ಹೌದು, ಡಿ ಕೆ ಶಿ ಬೇನಾಮಿ ಆಸ್ತಿ ಮಾಡಿದ್ದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಕೂಡ ಡಿ ಕೆ ಶಿ ಬೇನಾಮಿ ಅನ್ನೋ ಆರೋಪ ಇಡಿ ಅಧಿಕಾರಿಗಳದ್ದು. ಹಾಗಾಗಿ ಅವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಕಷ್ಟ ಕಾಲದಲ್ಲಿ ಬೆನ್ನಿಗೆ ನಿಂತು ಎಲ್ಲ ಟ್ರಬಲ್ಗಳನ್ನ ಶೂಟ್ ಮಾಡಿ PLD ಬ್ಯಾಂಕ್ ಚುನಾವಣೆ ಗೆಲ್ಲುವಂತೆ ಡಿ ಕೆ ಶಿ ಮಾಡಿದ್ದು ಅನ್ನೋ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಹರಿದಾಡ್ತಾ ಇದೆ. ಡಿ ಕೆ ಶಿ ಅಕ್ರಮ ಆಸ್ತಿಗೆ ಸಹೋದರನನ್ನ ಬೇನಾಮಿ ಮಾಡಿದ್ದ ಲಕ್ಷ್ಮಿ PLD ಬ್ಯಾಂಕ್ ಚುನಾವಣೆ ಪ್ರತಿಷ್ಠೆಯ ಕಣ್ವಾದಾಗ ಡಿ ಕೆ ಶಿಯ ಸಹಾಯ ಕೇಳಿದ್ರ ಅನ್ನೋ ನಾನಾ ರೀತಿಯ ಅನುಮಾನ ಮೂಡಲು ಆರಂಭ ಆಗಿದೆ. ಆದ್ರೆ ಈ ಎಲ್ಲ ಅನುಮಾನಗಳಿಗೂ ಇಡಿ ಅಧಿಕಾರಿಗಳ ತನಿಖೆ ನಂತರವೇ ಉತ್ತರ ಸಿಗುತ್ತೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ರು. ಅದರ ಪ್ರಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಒಟ್ಟು ಆಸ್ತಿ 27 ಕೋಟಿ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಘೋಷಣೆ ಮಾಡಿಕೊಂಡಂತೆ ಅವರ ಆಸ್ತಿ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಘೋಷಣೆ ಮಾಡಿಕೊಂಡಿರುವಂತೆ ಒಟ್ಟು 27 ಕೋಟಿ ಆಸ್ತಿ ಹೊಂದಿದ್ದಾರೆ. ಸ್ಥಿರಾಸ್ತಿ ಮೌಲ್ಯ ಒಟ್ಟು 8 ಕೋಟಿ, 2016 ಮತ್ತು 17ನೇ ಸಾಲಿನಲ್ಲಿ 55 ಲಕ್ಷ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ, 3 ಲಕ್ಷ ಕ್ಯಾಶ್ ಹೊಂದಿದ್ದಾರೆ, 12 ಅಕೌಂಟ್ ಇದೆ, ಅದರಲ್ಲಿ 10 ಲಕ್ಷ ಘೋಷಣೆ ಮಾಡಿಕೊಂಡಿದ್ದಾರೆ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೆಳಗಾವಿ, ಇದರಲ್ಲಿ 6 ಕೋಟಿ ಇದೆ. ಕೃಷಿ ಭೂಮಿ, ವಿವಿಧ ಬಿಸ್ನೆಸ್ ಹಾಗೂ ಹರ್ಷ ಶುಗರ್ ಲಿಮಿಟೆಡ್ನಲ್ಲಿ ಡೈರೆಕ್ಟರ್ ಕೂಡ ಆಗಿದ್ದಾರೆ, ಹಾಗೂ 9 ಲಕ್ಷ ಮೌಲ್ಯದ ಗೋಲ್ಡ್ ಇದೆ. ಹೌದು, ಇಷ್ಟು ಆಸ್ತಿಯನ್ನ ಅವರೇ ಘೋಷಣೆ ಮಾಡಿಕೊಂಡಿದ್ರು. ಆದ್ರೆ ಇಡಿ ನಡೆ ನಿಜಕ್ಕೂ ನಿಗೂಢವಾಗಿದೆ ಅಂದ್ರೆ ತಪ್ಪಾಗಲ್ಲ.
ಯಾಕಂದ್ರೆ ಡಿಕೆಶಿಯ ಬೇನಾಮಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರನಾಗಿದ್ರೆ ಆತನಿಗೆ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರಿಬೇಕಿತ್ತು. ಆದ್ರೆ ಶಾಸಕಿಗೆ ಸಮನ್ಸ್ ಕೊಟ್ಟಿದೆ ಇಡಿ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳೋ ಪ್ರಕಾರ ಸಹೋದರನಿಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂದಿದ್ದಾರೆ. ಆದ್ರೆ ಇಡಿ ವಿಚಾರಣೆ ನಂತರವೇ ಎಲ್ಲವೂ ಕೂಡ ಹೊರಬರಬೇಕಿದೆ. ಡಿಕೆಶಿಗೆ ಖೆಡ್ಡ ತೋಡ್ತಿರೋ ಇಡಿ ಅಧಿಕಾರಿಗಳು ಡಿಕೆಶಿ ಕೊಂಚವೂ ಮಿಸುಕಾಡದ ರೀತಿಯಲ್ಲಿ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಿದ್ದಾರಂತೆ. 800 ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನ ಬೇನಾಮಿ ಹೆಸರಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಕೋರ್ಟ್ ಮುಂದೆ ಹೇಳಿದ್ದಾರಂತೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಈ ಕೇಸ್ನಲ್ಲಿ ಲಾಕ್ ಆಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನೋಡಿದ್ರಲ್ಲ, ಡಿಕೆಶಿ ಇಡಿ ವಿಚಾರಣೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕಂಟಕ ತಂದಿದೆ. ಇನ್ನು ಡಿಕೆಶಿ ಆಪ್ತರೆಲ್ಲ ನಿದ್ದೆ ಬಾರದ ರಾತ್ರಿಗಳನ್ನ ಕಳೀತಾ ಇದ್ದಾರೆ. ಇನ್ನು ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.